ಎಲ್ಲರಿಗೂ ನಮಸ್ಕಾರ ಮಾನ್ಯ ಟೈಮ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಹಲವಾರು ವಿಚಾರಗಳ ಬಗ್ಗೆ ಹಲವಾರು ಸಂಗತಿಗಳ ಬಗ್ಗೆ ನಿಮ್ಮ ಜೊತೆ ಹಂಚಿಕೊಳ್ತಾ ಬಂದಿದ್ದೇನೆ ಆದರೆ ಕೆಲವರು ಆ ಬಗ್ಗೆ ತಮಗೆ ತೋರಿಸಿದಂತೆ ನಾನು ಹೇಳಿರುವುದೇನೋ ಅವರು ಅರ್ಥ ಮಾಡಿಕೊಂಡಿರುವುದೇನೋ ಅದು ಅನರ್ಥವಾದಂತಹ ಹೇಳಿಕೆಗಳನ್ನು ಕೊಡ್ತಾರೆ ಆದರೆ ಅವರಿಗೆ ಸರಿಯಾದ ತಿಳುವಳಿಕೆ ಇಲ್ಲ ಎಂಬುದು ಅವರ ಪ್ರತಿಕ್ರಿಯೆಯಿಂದ ಗೊತ್ತಾಗುತ್ತದೆ ನಾನು ಹೇಳುವುದನ್ನು ಸರಿಯಾಗಿ ನೀವು ಅರ್ಥ ಮಾಡಿಕೊಂಡರೆ ನಿಮಗೆ ಇದರಿಂದ ಉಪಯೋಗ ಆಗುತ್ತೆ ಯಾರಿಗ ಬೇಕಾಗಿದೆಯೋ ಅವರು ಮಾತ್ರ ನೋಡಬೇಕು ಬೇಡ ಬೇಡದೇ ಇದ್ದವರು ಅದನ್ನು ಬಿಟ್ಟು ಮುಂದೆ ಹೋಗಿ ಯಾಕಂದರೆ ಈ ವಿಚಾರಗಳು ಎಲ್ಲರಿಗೂ ಅನ್ವಯಿಸುವುದಿಲ್ಲ ಕೆಲವರು ಮಾತ್ರ ಅನ್ವಯಿಸುವಂಥ ವಿಚಾರಗಳನ್ನು ಹೇಳ್ತೇನೆ ನಿಮ್ಮ ಜೀವನದಲ್ಲಿ ನೀವು ಯಶಸ್ಸಿಯಾಗಬೇಕಾದರೆ ಈ ವಿಚಾರವನ್ನು ಕೇಳಲೇಬೇಕು ಇಲ್ಲದೆ ಇದ್ದರೆ ನೀವು ಯಶಸ್ಸಿಯಾಗುವುದಿಲ್ಲ ನಿಮ್ಮ ಜೀವನದಲ್ಲಿ ನೀವು ಸೋಲಬೇಕಾಗುತ್ತೆ ಅಭಿವೃದ್ಧಿ ಎನ್ನುವುದು ನಿಮ್ಮ ಜೀವನದಲ್ಲಿ ಇರುವುದಿಲ್ಲ ಅಂತಹ ಒಂದು ವಿಚಾರವನ್ನು ನಾನು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ ಅಂದರೆ ಕಿಲ್ ಯುವರ್ ಎಕ್ಸ್ಕ್ಯೂಸಸ್ ಅಂದರೆ ನಿಮ್ಮ ಸಮರ್ಥನೆ ನಿಮ್ಮ ಸಮರ್ಥನೆಯನ್ನು ನೀವು ಸಾಯಿಸಿ ಆಮೇಲೆ ವರ್ಕ್ ಲೈಕ್ ಹೇರ್ ಕಷ್ಟ ಪಡೆದುಡೀರಿ ಅದೇ ನಿಮಗೆ ಇರುವಂತಹ ಯಶಸ್ಸಿನ ದಾರಿ ಅಂದರೆ ಫಸ್ಟ್ ನೀವು ಕಿಲ್ ಯುವರ್ ಎಕ್ಸಸೈಸ್ ಎಕ್ಸ್ಕ್ಯೂಸಸ್ ಎಂಬುದು ಇರಬಾರ್ದು ಎಕ್ಸ್ಕ್ಯೂಸಸ್ ಏನು ಕಾರಣ ನಾನು ಆ ಕಾರಣದಿಂದ ಆಗಿಲ್ಲ ಇದರಿಂದ ಆಗಿಲ್ಲ ಆ ಕಾರಣವನ್ನು ಹುಡುಕ್ತೀರಿ ಪ್ರತಿಯೊಬ್ಬರೂ ತಮ್ಮ ಬದುಕಿನಲ್ಲಿ ಕಾರಣವನ್ನು ಹುಡುಕುವುದು ಹೆಚ್ಚು ಆ ಕಾರಣವನ್ನು ಹುಡುಕುವುದನ್ನು ನಿಲ್ಲಿಸಿ ನೀವು ಕಷ್ಟಪಡಿ ಕೆಲಸ ಮಾಡಿ ಹಾಗೆಯೇ ನಿಮ್ಮ ಲೇಜಿತನ ಅಂದರೆ ಸೋಮಾರಿತನ ಬಿಟ್ಟು ನೀವು ಉತ್ಸಾಹದಿಂದ ಕೆಲಸ ಮಾಡಬೇಕು ಅದಕ್ಕಿರುವಂಥ ಒಂದು ದಾರಿಯನ್ನು ನಾನು ಇವತ್ತು ನಿಮ್ಮ ಜೊತೆ ಹಂಚಿಕೊಳ್ತಿದ್ದೇನೆ ಯಾರಿಗೆ ಜೀವನದ ಅಭಿವೃದ್ಧಿ ಆಗಬೇಕೋ ಅಂಥವ್ರು ಇಂಥ ವಿಚಾರಗಳನ್ನು ಕೇಳಿ ನೀವು ಅದನ್ನು ಜೀವನದಲ್ಲಿ ಅಳವಡಿಸಿಕೊಂಡಾಗ ನಿಮ್ಮ ಜೀವನದಲ್ಲಿ ನೀವು ಯಶಸ್ವಿಯಾಗುತ್ತೀರಿ ಅಭಿವೃದ್ಧಿ ಹೊಂದುತ್ತೀರಿ ಅಂಥ ಒಂದು ವಿಚಾರವನ್ನು ನಾನು ಹೇಳ್ತಿದ್ದೇನೆ ಇವತ್ತು ನಿಮಗೆ ಅಂದರೆ ನೀವು ಫಸ್ಟ್ ಕಿಲ್ ಯುವರ್ ಎಕ್ಸಿಕ್ಯೂಸಸ್ ಅಂದರೆ ಸಮರ್ಥನೆಯನ್ನು ಬಿಟ್ಟುಬಿಡಿ ಆಮೇಲೆ ಲೇಝಿನೆಸ್ ಅಂದ್ರೇನು ನಿಮ್ಮ ಸೋಮಾರಿತನವನ್ನು ಬಿಡಿ ಅದಕ್ಕೆ ಏನು ಮಾಡಬೇಕು ನಾವು ಹೇಗೆ ನಾವು ಇದನ್ನೆಲ್ಲ ಮಾಡಲು ಸಾಧ್ಯ ಎಂಬುದನ್ನು ಇವತ್ತಿನ ಈ ವಿಡಿಯೋದ ಮೂಲಕ ಹೇಳ್ತಿದ್ದೇನೆ ಅದಕ್ಕಿಂತ ಮೊದಲು ನೀವಿನ್ನೂ ಮಾಣ್ಯ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ಸಾಕು ನೀವು ಸಬ್ಸ್ಕ್ರೈಬ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆ ಹೆಚ್ಚಿನೇನು ಒಮ್ಮೆ ಕ್ಲಿಕ್ ಮಾಡಿದರೆ ಮಾಣಯ ಟೈಮ್ಸ್ ಯೂಟ್ಯೂಬ್ ಚಾನಲ್ನಲ್ಲಿ ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದ ಕೂಡಲೇ ನಿಮ್ಮ ಮೊಬೈಲಿಗೆ ನೋಟಿಫಿಕೇಷನ್ ಬರುವುದರಿಂದ ನೀವು ಎಲ್ಲ ವೀಡಿಯೋಗಳನ್ನ ನೋಡಿ ನಿಮ್ಮ ಜೀವನಕ್ಕೆ ಯಾವುದು ಬೇಕೋ ನಿಮಗೆ ಏನು ಯಾವುದು ಬೇಕೋ ಅದನ್ನು ಆಯ್ಕೆ ಮಾಡಿಕೊಂಡು ಅಳವಡಿಸಿಕೊಂಡಾಗ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗ್ತೀರಿ ಅದಕ್ಕೆ ನೀವು ಇದನ್ನು ಕೇಳಬೇಕು ಹಾಗೆ ಪ್ರತಿಯೊಂದು ವೀಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ಆದರೆ ನಾನು ಇವತ್ತು ವಿಷಯಕ್ಕೆ ಬರ್ತೇನೆ ಕೀಲ್ ಯುವರ್ ಎಕ್ಸ್ಕ್ಯೂಸಸ್ ಬದುಕಿನಲ್ಲಿ ಎದುರಾಗುವ ಸಂದರ್ಭಗಳಿಗಾನು ಸಮಸ್ಯೆಗಳನ್ನು ಸಂದರ್ಭಗಳನ್ನಾಗಿ ಬ ಬದಲಾಯಿಸಿಕೊಳ್ಳುವಂಥವರು ಮಾತ್ರ ಆಗುತ್ತಾರೆ ಆ ಸಮಸ್ಯೆ ಇದೆ ಈ ಸಮಸ್ಯೆಗಿದೆ ಜೀವನದಲ್ಲಿ ಯಾರಿಗೆ ಸಮಸ್ಯೆ ಇಲ್ಲ ಯಾರಿಗೆ ಕಷ್ಟ ಇಲ್ಲ ಯಾರಿಗೆ ದುಃಖ ಇಲ್ಲ ಎಂಬುದನ್ನು ನೀವು ಎಂದಾದರೂ ಯೋಚಿಸಿದ್ರ ನನಗೆ ಮಾತ್ರ ಈ ಕಷ್ಟ ನನಗೆ ಮಾತ್ರ ಈ ತೊಂದರೆ ನನಗಿದು ಎಂಬುದು ತಿಳ್ಕೊಂಡವರೇ ಎಲ್ಲ ಜಾಸ್ತಿ ಜನಗಳು ಆದರೆ ನೀವು ನಿಜವಾಗಿಯೂ ನಿಮ್ಮಂತಹ ಬುದ್ಧಿವಂತರು ಏನು ಮಾಡಬೇಕು ನಿಮಗೆ ಬರುವ ಸಮಸ್ಯೆಯನ್ನು ಸಂದರ್ಭಗಳನ್ನಾಗಿ ಬಳಸಿಕೊಳ್ಳಬೇಕು ಸಂದರ್ಭಗಳನ್ನಾಗಿ ಹೇಗೆ ಬಳಸಿಕೊಳ್ಳೋದು ಸಮಸ್ಯೆಯನ್ನು ಯಾವ ರೀತಿ ನೀವು ಸಂದರ್ಭಗಳನ್ನಾಗಿ ಬದಲಿಸಿಕೊಳ್ಳಬೇಕು ಸುಸಂದರ್ಭವಾಗಿ ಅದನ್ನು ಅಭಿವೃದ್ಧಿಗೆ ಇರುವಂತಹ ಇಂತಹ ವಿ ವಿಚಾರಗಳನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಜೀವನ ಕಂಫರ್ಟ್ ಝೋನಿನಿಂದ ಹೊರಗೆ ಬರಬೇಕು ಅದಕ್ಕಾಗಿ ನೀವೇನು ಮಾಡಬೇಕು ಫಸ್ಟ್ ಕಂಫರ್ಟ್ ಝೋನ್ ನಾನು ಇಷ್ಟರೊಳಗೇ ಇರುತ್ತೇನೆ ಇದೇ ನನಗೆ ಸುರಕ್ಷತೆ ಎಂಬ ಒಂದು ಕಂಫರ್ಟ್ ಝೋನ್ ಇದೆಯಲ್ಲ ಅಂದರೆ ಸುರಕ್ಷಿತ ವಲಯ ಅಂತ ನೀವು ತಿಳ್ಕೊಂಡಿರ್ತೀರಲ್ಲ ಅದರಿಂದ ನೀವು ಹೊರಗೆ ಬರಬೇಕು ಯಾವುದು ನಿಮ್ಮ ಸಮಸ್ಯೆಗಳನ್ನು ಸಂದರ್ಭಗಳನ್ನಾಗಿ ಬದಲಾಯಿಸಿಕೊಳ್ಳಲು ನೀವು ನಿಮ್ಮ ಕಂಫರ್ಟ್ ಝೋನ್ ಅಂದರೆ ನಿಮಗೆ ಸುರಕ್ಷಿತ ವಲಯ ಎಂದು ನೀವು ಯಾವುದನ್ನು ತಿಳ್ಕೊಂಡಿದ್ದೀರೋ ಅದರೊಳಗಿನಿಂದ ನೀವು ಹೊರಗೆ ಬಂದು ನಿಂತು ನಿಮಗೆ ಕಂಟ್ರೋಲ್ ಅಂದರೆ ನಿಮ್ಮ ಜೀವನವನ್ನು ಕಂಟ್ರೋಲ್ ಮಾಡ್ಕೋಬೇಕು ನಿಮ್ಮ ಜೀವನದ ಕಂಟ್ರೋಲ್ ನಿಮ್ಮ ಜೀವನದಲ್ಲಿ ಲೈಫನ್ನು ಯಾವ ರೀತಿ ನಿಯಂತ್ರಿಸಿಕೊಳ್ಳಬೇಕು ಎಂಬುದನ್ನು ನೀವು ತಿಳಿದುಕೊಂಡಾಗ ನೀವು ಬುದ್ಧಿವಂತರಾಗ್ತೀರಿ ಬರೀ ಬುದ್ಧಿವಂತರಾದರೆ ನೀವು ಜೀವನದಲ್ಲಿ ಅಭಿವೃದ್ಧಿ ಆಗುವುದಿಲ್ಲ ಆದರೆ ನಿಮ್ಮಲ್ಲಿರುವಂತಹ ಆಮೇಲೂ ನಿಮ್ಮಲ್ಲಿ ಕಾರಣಗಳು ನುಡುಕುತ್ತಿರಲ್ಲ ಆ ಕಾರಣದಿಂದ ನಾನು ಇದರಲ್ಲಿ ನಷ್ಟ ಅನುಭವಿಸಿದೆ ಆ ಕಾರಣದಿಂದ ನನ್ನ ಕೆಲಸ ಹೋಯಿತು ಆ ಕಾರಣದಿಂದ ನಾನು ದುಡ್ಡು ಕಳ್ಕೊಂಡೆ ಆ ಕಾರಣದಿಂದ ನಾನು ಜೀವನದಲ್ಲಿ ಯಶಸ್ವಿಯಾಗಲು ಸಾಧ್ಯವಾಗಿಲ್ಲ ಬೇರೆಯವರನ್ನು ಕಂಡು ಮರಗುತ್ತೀರಿ ಅವರನ್ನು ಕಂಡು ಕೊರಗುತ್ತೀರಿ ಅವರು ಹಾಗೆ ಹೋದರು ಅವರು ಬೆಳೆದರು ಎಂಬುದನ್ನು ಬಿಟ್ಟು ನಾನು ಹೇಗೆ ಬೆಳೆಯಬೇಕು ನಾನು ಹೇಗೆ ಮೇಲೆ ಕೇಳಬೇಕು ಎಂಬುದನ್ನು ನೀವು ತಿಳಿದುಕೊಳ್ಳಬೇಕು ಅದೇ ಜಾಣರ ಒಂದು ರೀತಿ ಆ ಜಾಂಡರ ರೀತಿಗೆ ನೀವು ಮೊದಲನೇದಾಗಿ ಏನು ಮಾಡಬೇಕು ಏನಂದರೆ ಸೇಫ್ಟು ಯುವರ್ ಮೈಂಡ್ಸೆಟ್ ಅದಕ್ಕಾಗಿ ನೀವು ನಿಮ್ಮ ಮೈಂಡ್ಸೆಟ್ಟನ್ನು ಬದಲಾಯಿಸಿಕೊಳ್ಳಿ ಯಾವ ರೀತಿ ನಾನು ಜೀವನ ಮಾಡಬೇಕು ನನ್ನ ಜೀವನ ಹೇಗಿರಬೇಕು ಎಂಬುದನ್ನು ನೀವು ಒಂದು ಮೈ ಮೈಂಡ್ಸೆಟ್ ಮಾಡಿಕೊಳ್ಳಿ ಬೇರೆಯವರ ಥರ ನಾನಿಲ್ಲ ನಾನು ಯಾವ ಕಾರಣವನ್ನು ಹುಡುಕೋದಿಲ್ಲ ಆದರೆ ನಾನು ಈ ರೀತಿಯೇ ಬದುಕೋದು ಇದೇ ನನ್ನ ಜೀವನದ ರೀತಿ ಎಂಬುದನ್ನು ನೀವು ಆ ಕಂಟ್ರೋಲ್ ಅಂದರೆ ನಿಮ್ಮ ಆ ಸುರಕ್ಷಿತ ವಲಯದಿಂದ ಹೊರಗೆ ಬಂದು ನೀವು ಇದನ್ನು ತೀರ್ಮಾನಿಸಬೇಕು ಕಣ್ ನೀವು ನೀವು ಮೈಂಡ್ಸೆಟ್ಟನ್ನು ಸೆಲೆಕ್ಟ್ ಯುವರ್ ಮೈಂಡ್ಸೆಟ್ ಶಿಫ್ಟ್ ಯುವರ್ ಮೈಂಡ್ಸೆಟ್ ಅಂತ ಶಿಫ್ಟ್ ಶಿಫ್ಟ್ ಮಾಡಿ ನಿಮ್ಮ ಮೈಂಡ್ಸೆಟ್ಟನ್ನು ಬದಲಾಯಿಸ್ಕೊಳ್ಳಿ ಏನು ಆಮೇಲೆ ಏನು ಮಾಡಬೇಕು ನೀವು ನಿಮ್ಮ ನಿರ್ಧಾರವನ್ನು ನಿಮ್ಮ ಮನಸ್ಸಲ್ಲಿರುವಂತಹ ವಿಚಾರಗಳನ್ನು ಹಳೆ ವಿಚಾರಗಳನ್ನು ಬೇರೆ ವಿಚಾರನ ಬದಲಾಯಿಸಿಕೊಂಡ ಮೇಲೆ ನೀವೊಂದು ಗೋಲನ್ನು ಕಾಣುವೆ ಒಂದು ಗೋಲು ಮೇಲಕ್ಕೆ ಹೋಗುವಂಥ ಗುರಿ ಆ ಗುರಿ ಇದ್ದಾಗ ನೀವು ಆ ಗುರಿಯಿಂದ ನೀವು ಮೇಲೆ ಏರಬಲ್ಲಿರಿ ಆ ಗುರಿಯನ್ನು ತಲುಪಲು ಯಾವ ಯಾವ ದಾರಿ ಇದೆ ಯಾವ ದಾರಿಯಲ್ಲಿ ಹೋಗಬೇಕು ಆ ಗುರಿಯೇ ನನ್ನ ಜೀವನ ಅದೇ ನನ್ನ ಬದುಕು ಅದೇ ನನ್ನ ಜೀವನ ಅಭಿವೃದ್ಧಿ ಎಂಬ ಗುರಿಯನ್ನು ನೀವು ಕಂಡಿರಬೇಕು ಅದು ನಿಮ್ಮ ಗುರಿಯನ್ನು ಕಂಡಾಗ ನೀವು ಎಕ್ಸ್ಕ್ಯೂಸನ್ನು ಕಿಲ್ ಮಾಡಿದಂಗೆ ಅಂದರೆ ಕಾರಣಗಳನ್ನು ಹುಡುಕುವುದಿಲ್ಲ ನೀವು ಅಡೆತಡೆಗಳನ್ನು ಸಂದರ್ಭಗಳನ್ನಾಗಿ ಬದಲಾಯಿಸಿಕೊಂಡು ನೀವು ಮುಂದಕ್ಕೆ ನುಗ್ಗುತ್ತೀರಿ ಆಮೇಲೆ ಇನ್ನೇನು ಮಾಡಿಕೊ ಆಮೇಲೆ ನೀವು ನಿಮ್ಮ ಸುತ್ತಲೂ ಇರುವಂತಹ ಸರೌಂಡಿಂಗ್ ಯು ಸೆಲ್ಫ್ ವಿತ್ ಪಾಸಿಟಿವ್ ಇನ್ಫ್ಲುಯೆನ್ಸರ್ಸ್ ಯಾವುದು ನಿಮಗೆ ಸುತ್ತಲೂ ಏನಿದೆ ನಿಮ್ಮ ಈ ಗುರಿ ತಲುಪಲು ನಿಮಗೆ ಮೇಲೆ ಏರು ಹೋಗಲು ಯಾರು ನಿಮಗೆ ಇನ್ಫ್ಲುಯೆನ್ಸ್ ಮಾಡ್ತಾರೆ ಅಂತಹ ವ್ಯಕ್ತಿಗಳೊಂದಿಗೆ ಸಂಪರ್ಕ ಬೆಳೆಸಿ ಯಾರು ನಿಮಗೆ ಒಳ್ಳೆಯ ಉತ್ತಮ ಇಂಫ್ಲುಯೆನ್ಸ್ ಯಾರು ನಿಮಗೆ ಮುನ್ ಉತ್ಸಾಹ ತುಂಬುತ್ತಾರೆ ಕ್ರಿಯಾಶೀಲರಾಗುವಂತೆ ಮಾಡುತ್ತಾರೆ ಆ ದಾರಿಯಲ್ಲಿ ಹೋಗುವಂತಿರುತ್ತಾರೆ ಅಂಥ ಜನಗಳ ಆ ರೀತಿ ಮುಂದುವರೆದಂತಹ ಜನಗಳ ಆ ರೀತಿಯಲ್ಲಿ ಅಭಿವೃದ್ಧಿ ಹೊಂದಿದ ಜನಗಳನ್ನು ನೀವು ಸಂಪರ್ಕ ಮಾಡಿ ಅವರಿಂದ ಸಲಹೆ ಸೂಚನೆ ಪಡೆಯಿರಿ ಆ ಅರಿವ ಸೂಚನೆಯಿಂದ ನೀವು ಮುಂದುವರಿಯಬಹುದು ಯಾರೋ ಏನು ಹೇಳಿದರು ಯಾರೋ ಏನು ಹೇಳ್ತಿದ್ದಾರೆ ಅಂತ ನೀವಲ್ಲ ನಿಮ್ಮ ಮೇಲೆ ಯಾರು ಇನ್ಫ್ಲೂಯೆನ್ಸ್ ಮಾಡ್ತಾರೆ ನಿಮ್ಮ ಸರೌಂಡಿಂಗಲ್ಲಿ ಈ ರೀತಿಯಲ್ಲಿ ಯಾರು ಮುಂದುವರೆದರೆ ಅಂಥ ವ್ಯಕ್ತಿಗಳ ನೀನು ಸಂಪರ್ಕ ಮಾಡಿ ಅವರೊಂದಿಗೆ ಸಂಪರ್ಕ ಇಟ್ಟುಕೊಳ್ಳಿ ಹಾಗೇನು ಟೇಕ್ ಆ್ಯಕ್ಷನ್ ಟೇಕ್ ಆ್ಯಕ್ಷನ್ ಅಂದ್ರೇನು ಇಮ್ಮಡಿಯಟ್ಟಾಗಿ ನೀವು ಕಾರ್ಯರೂಪಕ್ಕೆ ಇಳಿಯಬೇಕು ನೀವು ನಾಳೆ ಆಗಲಿ ಆಮೇಲಾಗಲಿ ಎಂಬ ಒಂದು ಸನ್ ಆ ಒಂದು ಯೋಚನೆ ಬಿಟ್ಟುಬಿಡಿ ಈಗಲೇ ನೀವು ಕಾರ್ಯವನ್ನು ಕೆಲಸ ಏನು ಮಾಡಬೇಕಂದಿದ್ದೀರೋ ಆ ಗುರಿಯನ್ನು ತಲುಪಲು ಏನು ಮಾಡಬೇಕಂದಿರೋ ಈಗಲೇ ಸ್ಟಾರ್ಟ್ ಮಾಡಿ ನಾಳೆ ಎಂದರೆ ನಿಮಗೆ ಲೇಟ್ ಆಗುತ್ತದೆ ಇವತ್ತೇ ಮಾಡಿ ಇವತ್ತೇ ಮಾಡಬೇಕು ಈ ನಾಲ್ಕು ಐಟಮ್ ಶಿಫ್ಟ್ ಶಿಫ್ಟ್ ಯು ಆರ್ ಮೈನ್ ಸ್ಯಾಂಡ್ ಆಮೇಲೆ ಸೆಲೆಕ್ಟ್ ಯುವರ್ ಗೋಲ್ ಆಮೇಲೆ ಇನ್ನೇನು ಮಾಡೋ ಸರೌಂಡಿಂಗ್ ಯುವರ್ ಸೆಲ್ಫ್ ವಿತ್ ಇಂಪ್ಲೂಯನ್ಸ್ ಅಂತ ಹೇಳ್ತೀರಿ ನಾವು ಆಮೇಲೆ ಏನು ಮಾಡಿ ಟೇಕ್ ಆ್ಯಕ್ಷನ್ ಈ ನಾಲ್ಕನ್ನು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ನೀವು ಕಿಲ್ ಯುವರ್ ಎಕ್ಸ್ಕ್ಯೂಸಸ್ ಕಿಲ್ ಯುವರ್ ಎಕ್ಸ್ಕ್ಯೂಸಸ್ ಅದನ್ನು ಸಾಯಿಸಿಬಿಡ್ತೀರಿ ಆಮೇಲೆ ಕೆಲಸ ಮಾಡೋದು ವರ್ಕ್ ಲೈಕ್ ಹ್ಯಾಲ್ ದುಡಿಬೇಕು ಆದರೆ ನಿಮ್ಮ ನಾಳೆ ಆಗಲಿ ನಾಳೆ ಆಗಲಿ ಎಂಬುದಕ್ಕೆ ಒಂದು ಕಥೆಯನ್ನು ನಾನು ನಿಮಗೆ ಹೇಳ್ಬೇಕಂತಿದ್ದೇನೆ ಏನೋ ಕತೆ ಒಬ್ಬ ಶಿಷ್ಯನಿಗೆ ಒಬ್ಬ ಗುರುಗಳ ಹತ್ರ ಹಲವು ಶಿಷ್ಯರಿದ್ದರು ಆ ಶಿಷ್ಯರಲ್ಲಿ ಒಬ್ಬ ತುಂಬ ಸೋಮಾರಿ ಇವತ್ತು ಮಾಡು ಅಂದರೆ ನಾಳೆ ಮಾಡ್ತೀನಿ ಅಂತಾನೆ ನಾಳೆ ಮಾಡು ಅಂದರೆ ನಾಳೆದು ಮಾಡ್ತೀನಿ ಅಂತಾನೆ ಇವನ್ನು ಈ ನಡವಳಿಕೆ ಕಂಡು ಗುರುಗಳಿಗೆ ತುಂಬ ಬೇಸರ ಆಗುತ್ತೆ ಅಯ್ಯೋ ನನ್ನ ಈ ಶಿಷ್ಯ ಯಾವುದೇ ಅವನಿಗೆ ಯಾವಲೂ ಅವನು ಸೋಮಾರಿತನ ಈ ಲೇಸಿನೆಸ್ಸನ್ನು ಹೇಗೆ ಬದಲಾಯಿಸ್ಕೋಬೇಕು ಅಂತ ಹೇಳಿ ಅವನ ಬಗ್ಗೆ ಯೋಚಿಸ್ತಾ ಒಂದಿನ ಗುರುಗಳು ಅವನನ್ನು ಹತ್ತಿರ ಕಡಿದು ಒಂದು ಕಪ್ಪು ಕಲ್ಲನ್ನು ಅವನ ಕೈ ಕೊಡ್ತಾನೆ ಕಪ್ಪು ಕಲ್ಲು ತೀರ್ಕೊಟ್ಟು ನೋಡಪ್ಪ ಇದು ಕಪ್ಪು ಕಲ್ಲು ಇದು ಬಹಳ ಅಂತ ಬಹಳ ಶಕ್ತಿ ಇರುವಂಥ ಕಲ್ಲು ನೀನು ಯಾವುದೇ ಆದರೂ ಒಂದು ಕಬ್ಬಣದಲ್ಲಿ ಉಜ್ಜಿದರೆ ಆ ಕಬ್ಬಿಣ ಬಂಗಾರವಾಗುತ್ತೆ ಚಿನ್ನವಾಗುತ್ತದೆ ಇದನ್ನು ನಾನು ಬರುವವರೆಗೆ ನೀನು ಸು ಭದ್ರವಾಗಿ ಇಟ್ಟುಕೋಬೇಕು ನಾನು ನಾಳೆ ಸಾಯಂಕಾಲದ ಹೊತ್ತಿಗೆ ವಾಪಸ್ ಬರುತ್ತೇನೆ ಅಷ್ಟರಲ್ಲಿ ನೀವು ಸುರಕ್ಷಿತವಾಗಿ ಏನು ಬೇಕಾದ್ರೆ ನೀನು ಮಾಡ್ಕೋಬೋದು ಆದರೆ ನೀನು ಯಾವತ್ತೂ ಇದನ್ನು ಹಾಳು ಮಾಡಬಾರ್ದು ಅಷ್ಟೇ ಅಂತ ಹೇಳ್ತಾನೆ ಆ ಗುರುಗಳು ತಮ್ಮ ಪ್ರವಾಸ ಹೋಗ್ತಾರೆ ಹುಡುಗನಿಗೆ ಆ ಕಲ್ಲು ಚಿನ್ನ ಕಬ್ಬಿಣವನ್ನು ಚಿನ್ನವಾಗಿ ಮಾಡುವಂತಹ ಶಕ್ತಿ ಇರುವ ಕಲ್ಲು ಸಿಕ್ಕಿದ ಸಂತೋಷ ಅವನು ಯೋಚನೆ ಮಾಡ್ತಾನೆ ಅರೆ ಇಷ್ಟೊಂದು ತುಂಬ ಚಿನ್ನ ಮಾಡಬೇಕು ಅದಕ್ಕೆ ಕಬ್ಬಿಣ ತರಲಿ ಅಂಗಡಿ ಹೋಗಿ ಕೊಂಡು ತರಬಹುದು ಅದಕ್ಕೆ ಕೊಂಡು ತರಬೇಕು ಆ ಕಬ್ಬಿಣ ತಂದು ನಾನು ಅದು ಉಜ್ಜಿ ಉಜ್ಜಿ ಚಿನ್ನವನ್ನು ಮಾಡಿ ದೊಡ್ಡ ಶ್ರೀಮಂತನಾಗುತ್ತೇನೆ ಎಂದು ತಿಳ್ಕೊಂಡ ಇನ್ನೂ ನನಗೆ ಟೈಮ್ ಇದೆ ಈಗಲೇ ಹೋಗಿ ತಗೊಂಡ್ಬಂದರೆ ಹೇಗೆ ಅಂತ ಈಗಲೇ ಹೋಗಿ ಕಬ್ಬಿಣವನ್ನು ಕೊಂಡುಕೊಂಡು ಬರೋಣ ಅಂತ ಇಲ್ಲ ಈಗ ಇನ್ನೂ ಬೇಡ ಸಾಯಂಕಾಲ ಹೋಗೋಣ ಅಂತ ಸಾಯಂಕಾಲ ಆಗೋತಿ ಅವನಿಗೆ ಅನಿಸ್ತು ಅಯ್ಯೋ ಕತ್ತಲೇ ಆಯಿತು ಇನ್ನು ಹೀಗೆ ಹೆಂಗೆ ಹೋಗಲಿ ಅವನು ಕಲ್ಲನ್ನು ತೆಗೆದು ನೋಡ ಓ ನನ್ನ ಹತ್ರ ನಾಳೆ ಸಾಯಂಕಾಲ ತನಕ ಇದೆಯಲ್ಲ ಏನು ಮಾಡೋದು ಹಾಗಾಯಿತು ಅವನು ಊಟ ಮಾಡಿ ಮಲಗಿದ ಅವನಿಗೂ ಅದೇ ಚಿಂತೆ ನಾಳೆ ನಾನು ಕಬ್ಬಿಣ ತಂದು ಅದನ್ನು ಉಜ್ಜಿ ಉಜ್ಜಿ ಚಿನ್ನವನ್ನ ಮಾಡಿ ನಾನು ದೊಡ್ಡ ಶ್ರೀಮಂತನಾಗುತ್ತೇನೆ ಎಂದು ಅವನು ಖುಷಿಯಿಂದ ನಿದ್ದೆ ಮಾಡಿದ ಸಂತೋಷದಿಂದ ನಿದ್ದೆ ಮಾಡಿದ ಮಾರನೇ ದಿವಸ ಅವನು ಎಲ್ಲವೂ ಸ್ನಾನ ಮಾಡಿ ಎಲ್ಲ ರೆಡಿ ಆದ ಆಮೇಲೆ ಹೊಟ್ಟೆ ತುಂಬ ತಿಂಡಿ ತಿಂದ ಆಗಲೂ ಅವನು ಕಲ್ತಿದ್ದು ನೋಡ್ದ ಓಹೋ ಇದು ನನ್ನ ಹತ್ರ ಇರೋ ತನಕ ಇದು ಸಾಯಂಕಾಲ ತನಕ ಇದು ಟೈಮ್ ಇದೆ ಸಂಜೆ ತನಕ ಇದೆ ಎಂದು ಹೇಳ್ತಾ ಅವನು ತಿಂಡಿ ತಿಂದು ಇನ್ನೂ ಸ್ವಲ್ಪ ಹೊತ್ತು ವಿಶ್ರಾಂತಿ ಪಡೆದು ಆಮೇಲೆ ಆಯಿತು ಅಂತ ಆಮೇಲೆ ಹೋಗೋಣ ಅಂತೇಳಿ ಅವನು ಮಲಗದ ಆಗ ನಿದ್ದೆ ಬಂದುಬಿಡ್ತು ನಿದ್ದೆ ಬಂದು ಅವನು ಎದ್ದಾಗ ಮಧ್ಯಾಹ್ನದ ಊಟದ ಟೈಮ್ ಆಯಿತು ಊಟ ಮಾಡ್ಕೊಂಡಿದ್ದ ಊಟ ಮಾಡೋತ್ತಿಗೆ ಅವನಿಗೆ ಇನ್ನೂ ಟೈಮ್ ಇದೆಯಲ್ಲ ನಾಲ್ಕು ಗಂಟೆ ಆಯಿತು ಇನ್ನೂ ಮೂರು ಇನ್ನೂ ಎರಡು ಗಂಟೆ ಟೈಮ್ ಇನ್ನೂ ಹನ್ನೆರಡು ಗಂಟೆ ಒಂದು ಗಂಟೆ ಆಗಿದೆ ಇನ್ನೂ ಇದೆಯಲ್ಲ ನಾಲ್ಕೈದು ಗಂಟೆ ಅಷ್ಟರೊಳಗೆ ಬರೀ ಬೇಕಷ್ಟು ಮಾಡ್ಬೋದಲ್ಲ ಉಜ್ಜಿದ್ರೆ ಸಾಕಲ್ಲ ಏನಿಲ್ಲ ತರೋದೊಂದು ಅಷ್ಟೇ ಕೆಲಸ ತಡಕ್ಕೆ ಆ ಕಬ್ಬಿಣವನ್ನು ತಗೋ ಕೊಂಡುಕೊಂಡು ಬಂದು ಅದನ್ನು ಇಟ್ಟರೆ ಆಯಿತು ಅದು ಕಬ್ ಚಿನ್ನವಾಗಿ ಮಾರ್ಪಡುತ್ತೆ ಯಾಕೆ ಗುರುಗಳು ಬರೋಕ್ಕೆ ಮೊದಲೇ ಮಾಡ್ಬೋದು ಅಂತ ಊಟ ಅವನು ಮಲಗಿಬಿಟ್ಟ ಆಗಲೂ ನಿದ್ದೆ ಮಾಡ್ದ ಆಮೇಲೆ ಅವನು ಎದ್ದೇಳುವಷ್ಟೊತ್ತಿಗೆ ಇನ್ನು ಹೋಗೋಣ ಅಂತ ಅವನು ರೆಡಿ ಆದ ಅಷ್ಟೊತ್ತಿಗೆ ಗುರುಗಳು ಆ ಕಡೆಯಿಂದ ಬಂದರು ಗುರುಗಳು ಬಂದಾಗ ಗುರುಗಳೇ ನಾನು ಇನ್ನು ಈಗ ಹೋಗಿ ಕಬ್ಬಿಣ ತರ್ತೇನೆ ನೀವು ಸ್ವಲ್ಪ ಟೈಮ್ ಕೊಡಿ ಅಂತ ಇಲ್ಲ ಇಲ್ಲಪ್ಪ ನಿನ್ನ ಟೈಮ್ ಮುಗಿದೋಯ್ತು ನೀನು ಹೇಳಿದ್ದೆ ನಾನು ನೀನು ಇಷ್ಟೊತ್ತಿಗೆ ನಾನು ಬರ್ತೀನಿ ಅಂತ ಹೇಳಿದ್ದೆ ನೀನು ಆ ಟೈಮಲ್ಲಿ ನೀನು ಮಾಡಿದರೆ ನಿನಗೆ ಚಿನ್ನ ಸಿಗ್ತಾಯಿತ್ತು ಈಗ ನೀನು ವ್ಯಥೆಪಟ್ಟು ಏನು ಉಪಯೋಗ ಆದ್ದರಿಂದ ನೀನು ಈಗ ಇನ್ನೂ ಸಿಗೋದಿಲ್ಲ ಕಲ್ಲು ಕೊಟ್ಬಿಡಪ್ಪ ಅಂತೇಳಿ ತೀಗೊಂಬಿಟ್ರು ಅವನಿಗೆ ತುಂಬ ನಿರಾಸೆ ಆಗ್ಬಿಡ್ತು ಆಮೇಲೆ ಅವನು ಎಂದೂ ಅವನು ಆ ರೀತಿಯ ಸೋಮಾರಿತನವನ್ನು ಮಾಡಲಿಲ್ಲ ಹೇಳಿದ ಸಮಯಕ್ಕೆ ಸರಿಯಾಗಿ ಕೆಲಸ ಮಾಡ್ತಿದ್ದ ಅವನಿಗೆ ಅವನು ಒಳ್ಳೆಯ ವಿದ್ಯಾರ್ಥಿಯಾಗಿ ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಾಯಿತು ಇಂತಹ ಕಥೆಗಳನ್ನು ಕೇಳಿದಾಗ ಇಂತಹ ವಿಷಯಗಳನ್ನು ತಿಳಿದಾಗ ನೀವು ಬೇರೆ ಬೇರೆ ರೀತಿಯಲ್ಲಿ ವಿಮರ್ಶೆ ಮಾಡ್ಬೋದು ಆದರೆ ಈ ಕಥೆಯಲ್ಲಿ ಸೋಮಾರಿತನದಿಂದ ಆಗುವ ಅನಾಹುತವು ನಾವು ಮಾಡಬೇಕಾದ ಕೆಲಸ ಈಗಲೇ ಆ್ಯಕ್ ಆ್ಯಕ್ಷನ್ ಈಗಲೇ ಮಾಡಿ ಎಂಬುದರ ಅರ್ಥವನ್ನು ನೀವು ತಿಳ್ಕೊಂಡಿರ್ತೀರಿ ಇಂಥ ಹಲವಾರು ವಿಚಾರಗಳಿವೆ ಇಂಥ ವಿಚಾರಗಳನ್ನು ಕೇಳಿಕೊಂಡಾಗ ನಿಮ್ಮ ಜೀವನದಲ್ಲಿ ನೀವು ನಿಮಗೆ ಬೇಕಾದಂಗೆ ಅಳವಡಿಸಿಕೊಂಡು ನೀವು ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಿದೆ ಅಭಿವೃದ್ಧಿಯಾಗಲು ಸಾಧ್ಯ ಅದರಿಂದ ಮತ್ತೊಮ್ಮೆ ಹೇಳ್ತೇನೆ ಕಿಲ್ ಯುವರ್ ಎಕ್ಸ್ಕ್ಯೂಸಸ್ ಅಂದರೆ ಸಮರ್ಥನೆಯನ್ನು ಕಳೆದುಕೊಬಿಡಿ ಕೊಂದುಬಿಡಿ ನೀವು ಉತ್ತಮ ವ್ಯಕ್ತಿತ್ವವನ್ನು ಬೆಳೆಸಿಕೊಂಡರೆ ಜೀವನದಲ್ಲಿ ಮುಂದುವರಿಯಲು ಸಾಧ್ಯ ಇಂತಹ ಹಲವಾರು ವಿಚಾರಗಳಿವೆ ಅದಕ್ಕಾಗಿ ನೀವು ಇನ್ನು ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲವಾದರೆ ಈಗಲೇ ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಎಂದು ಬರೆದಿರುವಲ್ಲಿ ಒಮ್ಮೆ ಕ್ಲಿಕ್ ಮಾಡಿ ನೀವು ಸಬ್ಸ್ಕ್ರೈಬರ್ ಆಗ್ತೀರಿ ಪಕ್ಕದಲ್ಲಿ ಕಾಣುವ ಗಂಟೆ ಚಿಹ್ನೆಯನ್ನು ಒಮ್ಮೆ ಒತ್ತಿದರೆ ಮಾಣಿಯಾಟ್ ಟೈಮ್ಸ್ ಯೂಟ್ಯೂಬ್ ಚಾನಲಲ್ಲಿ ಬರುವ ಎಲ್ಲ ವೀಡಿಯೋಗಳು ನೋಟಿಫಿಕೇಷನ್ ಮೂಲಕ ನಿಮ್ಮ ಮೊಬೈಲಿಗೆ ಬರುವುದರಿಂದ ಎಲ್ಲ ವೀಡಿಯೋಗಳನ್ನು ನೋಡಿ ನಿಮ್ಮ ಜೀವನಕ್ಕೆ ಬೇಕಾದದ್ದನ್ನು ನೀವು ಆಯ್ಕೆ ಮಾಡಿಕೊಂಡು ಅಳವಡಿಸಿಕೊಂಡು ನೀವು ಜೀವನದಲ್ಲಿ ಮುಂದುವರಿಯಲು ಸಾಧ್ಯವಾಗುತ್ತದೆ ಪ್ರತಿಯೊಂದು ವಿಡಿಯೋವನ್ನು ಆರಂಭದಿಂದ ಕೊನೆವರೆಗೂ ನೋಡಿ ಲೈಕ್ ಮಾಡಿ ಶೇರ್ ಮಾಡಲು ಮರೆಯಬೇಡಿ ಇಂತಹ ಮತ್ತೊಂದು ವಿಡಿಯೋನಿಗೆ ಮತ್ತೆ ಬರುತ್ತೇನೆ ಇಷ್ಟು ಹೊತ್ತು ಈ ವಿಡಿಯೋ ನೋಡಿದ ನಿಮಗೆಲ್ಲರಿಗೂ ಧನ್ಯವಾದ